ಓಕೆ. ಯೋಷೆಯನ ಪತ್ನಿಯ ಪತಿದ್ರೋಹ. ಯೆಹೂದದ ಅರಸರಾದ ಉಜ್ಜಿಯ, ಯಾತಮ, ಅಹಜ, ಇಚ್ಕಿಯ ಇವರ ಕಾಲದಲ್ಲಿ, ಅಂದರೆ ಇಸ್ರಾಯೇಲಿನ ಅರಸನು ಯೋಷನ ಮಗನು ಆದ ಯಾರೋಬನ ಕಾಲದಲ್ಲಿ, ಬೇಯೇರಿನ ಮಗನಾದ ಹೋಶೇಯನಿಗೆ ಯೆಹೋವನು ದಯಪಾಲಿಸಿದ ವಾಕ್ಯವು. ಹೋಶೇಯನ ಮದುವೆ ಮೂವರು ಮಕ್ಕಳು ಹುಟ್ಟಿದ್ದು. ಯೆಹೋವನು ಹೋಶೇಯನ ಸಂಗಡ ಮೊದಲು ಮಾತಾಡಿದಾಗ ಆತನು ಅವನಿಗೆ, ನೀನು ಹೋಗಿ ವ್ಯಭಿಚಾರಿಣಿಯನ್ನು ಮದುವೆ ಮಾಡಿಕೊಂಡು ವ್ಯಭಿಚಾರದಿಂದಾಗುವ ಮಕ್ಕಳನ್ನು ಸೇರಿಸಿಕೋ. ದೇಶವು ನಿನ್ನನ್ನು ಬಿಟ್ಟು ಅಧಿಕ ವ್ಯಭಿಚಾರವನ್ನು ನಡೆಸುತ್ತದೆ ಎಂಬುದಕ್ಕೆ ಇದು ದೃಷ್ಟಾಂತವಾಗಿರಲಿ ಎಂದು ಹೇಳಿದನು. ಅದರಂತೆ ಹೋಶೇಯನು ಹೋಗಿ ದಿಬಾಯಿನ ಮಗಳಾದ ಮೆಹೋರಳನ್ನು ಮದುವೆಯಾದನು. ಅವಳು ಗರ್ಭಿಣಿಯಾಗಿ ಅವನಿಗೆ ಗಂಡು ಮಗವನ್ನು ಹೆತ್ತಾಗ ಯೆಹೋವನು ಅವನನ್ನು ಕುರಿತು, ಈ ಮಗುವಿಗೆ ಇಜ್ರೇಲ್ ಎಂದು ಹೆಸರಿಡು. ಇಸ್ರೇಲ್ನಲ್ಲಿ ಸುರಿಸಿದ ರಕ್ತಕ್ಕೆ ಪ್ರತಿಯಾಗಿ ಸ್ವಲ್ಪ ಕಾಲದ ಒಳಗೆ ನಾನು ಯೆಹೋವ ವಂಶದವರಿಗೆ ಮುಯ್ಯಿ ತೀರಿಸಿ ಇಸ್ರೇಲ್ ಜನಾಂಗವನ್ನು ನಿರ್ನಾಮ ಮಾಡುವೆನು. ಆ ದಿನದಲ್ಲಿ ನಾನು ಇಸ್ರೇಲ್ ತಗ್ಗಿನೊಳಗೆ ಇಸ್ರಾಯೇಲಿನ ಬಿಲ್ಲನ್ನು ಮುರಿಯಬಿಡುವೆನು ಅಂದನು. ಅವಳು ಪುನಃ ಗರ್ಭಿಣಿಯಾಗಿ ಹೆಣ್ಣು ಮಗವನ್ನು ಹೆತ್ತಾಗ ಯೆಹೋವನು ಹೋಶೇಯನನ್ನು ಕುರಿತು, ಈ ಮಗುವಿಗೆ ಲೋರುಹ್ಮಾ ಎಂಬ ಹೆಸರಿಡು, ಏಕೆಂದರೆ ನಾನು ಇಸ್ರಾಯೇಲ್ನ ವಂಶದವರಲ್ಲಿ ಇನ್ನೂ ವಾತ್ಸಲ್ಯವಿಡುವುದಿಲ್ಲ, ಅವರನ್ನು ಎಷ್ಟು ಮಾತ್ರವೂ ಕ್ಷಮಿಸುವುದಿಲ್ಲ. ಆದರೆ ನಾನು ಯೆಹೂದ ವಂಶದವರಲ್ಲಿ ವಾತ್ಸಲ್ಯವಿಟ್ಟು ಅವರನ್ನು ಉದ್ಧರಿಸುವೆನು. ಬಿಲ್ಲು, ಕತ್ತಿ, ಕಾಳಗ, ಕುದುರೆ, ರಾಹುತ ಈ ಮೂಲಕದಿಂದಲ್ಲ, ಅವರ ದೇವರಾದ ಯೆಹೋವನ ಬಲದಿಂದಲೇ ಅವರನ್ನು ರಕ್ಷಿಸುವೆನು ಅಂದನು. ಆ ಕೂಸು ಮೊಲೆ ಬಿಟ್ಟು ಮೇಲೆ ಅವಳು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತಳು. ಆಗ ಯೆಹೋವನು ಈ ಮಗುವಿಗೆ ಲೋ ಅಮ್ಮಿ ಎಂಬ ಹೆಸರಿಡು, ಏಕೆಂದರೆ ನೀವು ನನ್ನ ಪ್ರಜೆಯಲ್ಲ, ನಾನು ಇನ್ನು ನಿಮ್ಮ ದೇವರಲ್ಲ ಅಂದನು. ಇಸ್ರಾಯೇಲಿನ ಮುಂದಿನ ಸುಸ್ಥಿತಿ. ಇಸ್ರಾಯೇಲರ ಸಂಖ್ಯೆಯು ಅಳೆಯುವುದಕ್ಕೂ ಲೆಕ್ಕಿಸುವುದಕ್ಕೂ ಅಸಾಧ್ಯವಾದ ಸಮುದ್ರ ತೀರದ ಉಸುಬಿನಂತಾಗುವುದು. ಆಗ ಅವರು ನನ್ನ ಪ್ರಜೆಯಲ್ಲದವರು ಎನಿಸಿಕೊಳ್ಳುವುದಕ್ಕೆ ಬದಲಾಗಿ ಜೀವ ಸ್ವರೂಪನಾದ ದೇವರ ಮಕ್ಕಳು ಎನಿಸಿಕೊಳ್ಳುವರು. ಯೆಹೂದ್ಯರು ಇಸ್ರಾಯೇಲರು ಒಟ್ಟುಗೂಡಿ ಒಬ್ಬನನ್ನೇ ಶಿರಸ್ಸನ್ನಾಗಿ ಮಾಡಿಕೊಂಡು ದೇಶದೊಳಗಿಂದ ಹೊರಡುವರು. ಇಸ್ರಾಯೇಲಿನ ಸುದಿನವು ಅತಿ ವಿಶೇಷವಾದದ್ದು. ನಿಮ್ಮ ಸಹೋದರರನ್ನು ಅಮ್ಮಿ, ನಿಮ್ಮ ಸಹೋದರರನ್ನು ಉಹಾಮು ಅನ್ನಿರಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್. ಹೋಶೇಯ ಎರಡನೇ ಅಧ್ಯಾಯ ಎರಡನೇ ವಚನದಿಂದ 13ನೇ ವಚನದವರೆಗೂ ಮಂಗಳಾ ಶಿಷ್ಟ ಓದ್ಬೇಕಂತ. ಮಂಗಳಾ ಶಿಷ್ಟ ಓಕೆ 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 ಓದ್ತೀನಿ. ನಿಮ್ಮ ಸಹೋದರರನ್ನು ಅಮ್ಮಿ, ನಿಮ್ಮ ಸಹೋದರಿಯರನ್ನು ಉರಾಮ್ ಅನ್ನಿರಿ. ನಿಮ್ಮ ಇಸ್ರಾಯೇಲನ ನಿಮ್ಮ ತಾಯಿಯ ಸಂಗಡ ವಾದಿಸಿರಿ ವಾದಿಸಿರಿ. ಅವಳು ನನ್ನ ಹೆಂಡತಿಯಲ್ಲ, ನಾನು ಅವಳ ಗಂಡನಲ್ಲ. ಅವಳು ಮುಖದಿಂದ ವ್ಯಭಿಚಾರದ ಬೆಳಗನ್ನು ತನ್ನ ಸಸ್ತಮಧ್ಯದಿಂದ ತೊಲಗಿಸಲಿ, ಇಲ್ಲವಾದರೆ ನಾನು ಅವಳ ಬಟ್ಟೆಯನ್ನು ಕಿತ್ತು ಅವಳನ್ನು ಹುಟ್ಟಿದಾಗ ಇದ್ದಂತೆ ಬೆತ್ತಲೆಯಾಗಿ ನಿಲ್ಲಿಸಿಬಿಟ್ಟು ಕಾಡನ್ನಾಗಿ ಮಾಡಿ ಮರುಭೂಮಿಯ ಸ್ಥಿತಿಗೆ ತಂದು ನೀರಡಿಕೆಯಿಂದ ಸಾಯಿಸುವೆನು. ಅವಳ ಮಕ್ಕಳನ್ನು ಕರುಣಿಸನು, ಅವರು ವಿಚಾರಿಯದಿಂದ ಮಕ್ಕಳಷ್ಟೇ ಅವರ ತಾಯಿಯ ಸುಳ್ಳತನ ಮಾಡಿದ್ದಾಳೆ. ಹೆತ್ತವಳು ನಾಚಿಕೆ ಗೇಡಿಗೆಯಾಗಿ ನಡೆದಿದ್ದಾಳೆ. ನನಗೆ ಬೇಕಾದ ಅನ್ನಪಾನಗಳನ್ನು, ಉಣೆಯ ನಾರುಗಳನ್ನು, ತೈಲವನ್ನು, ಪಾಯಸ ಪಾನಕಗಳನ್ನು ನನಗೆ ಕೊಡುವ ಆಲಯನ ದಂಡನೆ. ಹೀಗಿರಲು ಆಹಾ, ನಾನು ಅವಳ ದಾರಿ ಮುಳ್ಳಾಗಿ ಬೇಲಿ ಹಾಕುವೆನು. ಬೇಕು ಬೇಕಾದ ಆದಿಗಳನ್ನು ಹಿಡಿಯದಂತೆ ಅವಳಿಗೆ ಅಡ್ಡಗೋಡೆ ಕಟ್ಟುವೆನು. ಅವಳು ತನ್ನ ಮಿಂಡರನ್ನು ಹಿಂದಟ್ಟಿದ್ದರು ಅವರನ್ನು ಸಂಧಿಸಳು, ಅವರನ್ನು ಹುಡುಕಿದರು ಅವರು ಸಿಕ್ಕರು. ಆಗ ಅವಳು ನನ್ನ ಮದುವೆಯ
ಮದುವೆಯ ಗಂಡನ ಬಳಿಗೆ ಹಿಂದಿರುಗಿ ಹೋಗುವೆನು. ಈಗಿನ ನನ್ನ ಸ್ಥಿತಿಗಿಂತ ಆಗಿನ ಸ್ಥಿತಿ ಎಷ್ಟೋ ಲೇಸು ಅಂದುಕೊಳ್ಳುವಳು. ತನ್ನ ಧಾನ್ಯ ದ್ರಾಕ್ಷ ತೈಲಗಳನ್ನು ಬಾಳಿನ ಪೂಜೆಗೆ ಉಪಯೋಗಿಸಿದ ಬೆಳ್ಳಿ ಬಂಗಾರಗಳು ನನ್ನ ಧಾರಾಳವಾದ ವರವೆಂದು ಅವಳಿಗೆ ತಿಳಿಯತ್ಸಗಳನ್ನು ಆಯಾ ಕಾಲದಲ್ಲಿ ಹಿಂದಕ್ಕೆ ತೆಗೆದು ಮಾನವನ್ನು ಮರೆ ಮಾಡುವುದಕ್ಕೆ ನಾನು ಕೊಟ್ಟ ಉಣ್ಣೆ ನಾರುಗಳನ್ನು ಕಿತ್ತು ಬಿಟ್ಟು ಬಿಡುವೆನು. ಈಗ ಅವಳ ಮಿಂದರ ಕಣ್ಣೆದುರಿಗೆ ಅವಳ ನಾಚಿಕೆಗೆಡತನವನ್ನು ಬಯಲಿಗೆ ತರುವೆನು. ಅವಳನ್ನು ನನ್ನ ಕೈಯಿಂದ ಯಾರು ಬಿಡಿಸರು? ನಾನು ಅವಳ ಉಲ್ಲಾಸ ಹಬ್ಬ ಅಮಾವಾಸ್ಯೆ ಸಬ್ಬತ್ತು ಮನೋಹತ್ಸವ ಇವುಗಳನ್ನೆಲ್ಲ ನಿಲ್ಲಿಸಿ ಬಿಡುವೆನು. ಅವಳು ಯಾವ ಅಂಜೂರ ದ್ರಾಕ್ಷಿಗಳನ್ನು ಇವು ನನ್ನ ಮಿಂಡರಿಂದಾದ ಪ್ರತಿಫಲ ಅಂದುಕೊಂಡಾಳೋ ಅವುಗಳನ್ನು ನಾನು ಹಾಳು ಮಾಡಿ ಕಾಡು ಗಿಡಗಳ ಜೊತೆಗೆ ತರುವೆನು. ಅವು ಭೂಜಂತುಗಳಿಗೆ ಆಹಾರವಾಗುವವು. ಅವಳು ನನ್ನನ್ನು ಮರೆತು ಮೂಗುತಿ ಮೊದಲಾದ ಒಡವೆಗಳಿಂದ ತನ್ನನ್ನು ಶೃಂಗರಿಸಿಕೊಂಡು ಮಿಂಡರ ಹಿಂದೆ ಹೋಗಿ ಬಾಳ್ ದೇವತೆಗಳ ಉತ್ಸವ ದಿನಗಳಲ್ಲಿ ಧೂಪ ಹಾಕಿದ್ದಕ್ಕೆ ನಾನು ಅವಳನ್ನು ದಂಡಿಸುವೆನು. ಇದು ಯಹೋವನ ನುಡಿ. ಥ್ಯಾಂಕ್ ಯು ಆಮೆನ್. ರೀ. ಹೋಶೇಯ ಇವಾಗ ಅಧ್ಯಾಯ 14ನೇ ವಚನದಿಂದ 23 ಪೂರ್ತಿ ಸುಜಾತ ಶಿಷ್ಟಿ ಓದ್ರಿ. ಆಯ್ತು, ಇಸ್ರಾಯೇಲನ್ನು ಪುನಃ ಸ್ವೀಕರಿಸಿದ್ದು. ಆಹಾ, ನಾನು ಅವಳನ್ನು ಒಲಿಸಿ ಅಡವಿಗೆ ಕರಕೊಂಡು ಹೋಗಿ ಅವಳೊಂದಿಗೆ ಹೃದಯ ಸಂಗಮವಾಗಿ ಮಾತಾಡುವೆನು. ಅವಳ ದ್ರಾಕ್ಷಿಯ ತೋಟಗಳನ್ನು ಅಲ್ಲಿರುವಾಗಲೇ ಅವಳಿಗೆ ಹಿಂದಕ್ಕೆ ಕೊಡುವೆನು. ಅಕೋರಿನ ತಗ್ಗನ್ನೇ ಅವಳ ಸುಖ ನಿರೀಕ್ಷೆಗೆ ದ್ವಾರವನ್ನಾಗಿ ಮಾಡುವೆನು. ಯೌವನದಲ್ಲಿ ಐಗುಪ್ತ ದೇಶದೊಳಗಿಂದ ಹೊರಟು ಬಂದ ದಿನದಲ್ಲಿ ಇದ್ದಂತೆ ಅಲ್ಲಿ ಒಲುಮೆಯಿಂದಿರುವಳು. ಯಹೋವನು ಇಂತೆನ್ನುತ್ತಾನೆ, ಆ ಕಾಲದಲ್ಲಿ ನೀನು ನನ್ನನ್ನು ಇನ್ನು ಬಾಳಿ ಅನ್ನದೆ ಈಶಿ ಅನ್ನುವಿ. ನಾನು ಬಾಳ್ ದೇವತೆಗಳ ಹೆಸರುಗಳನ್ನು ನಿನ್ನ ಬಾಯಿಯೊಳಗಿಂದ ತೊಲಗಿಸುವೆನು, ಅವುಗಳನ್ನು ಇನ್ನು ಎತ್ತದಿರುವಿ. ಆ ಕಾಲದಲ್ಲಿ ನಾನು ನನ್ನ ಜನರಿಗಾಗಿ ಭೂ ಜಂತುಗಳಿಗೂ ಆಕಾಶ ಪಕ್ಷಿಗಳಿಗೂ ನೆಲದ ಕ್ರಿಮಿ ಕೀಟಗಳಿಗೂ ನಿಬಂಧನೆ ಮಾಡಿ ವಿಧಿಸಿ ಬಿಲ್ಲು ಕತ್ತಿ ಕಾಳಗಗಳನ್ನು ದೇಶದಲ್ಲಿ ನಿಲ್ಲದಂತೆ ಧ್ವಂಸಪಡಿಸಿ ನನ್ನ ಜನರು ನಿರ್ಭಯವಾಗಿ ವಾಸಿಸುವಂತೆ ಮಾಡುವೆನು. ನಾನು ನಿನ್ನನ್ನು ಶಾಶ್ವತವಾಗಿ ಒರಿಸುವೆನು. ಹೌದು, ನೀತಿ ನ್ಯಾಯ ಪ್ರೀತಿ ದಯೆಗಳಿಂದ ನಿನ್ನನ್ನು ಒರಿಸುವೆನು. ನಾನು ನಿನ್ನನ್ನು ನಂಬಿಕೆಯಿಂದ ಒರಿಸಲು ನೀನು ಯಹೋವನಾದ ನನ್ನನ್ನು ತಿಳಿದುಕೊಳ್ಳುವಿ. ಯಹೋವನು ಇಂತೆನ್ನುತ್ತಾನೆ, ಆ ಕಾಲದಲ್ಲಿ ನಾನು ಒಲುಮೆ ತೋರಿಸುವೆನು. ಬೇಡುವ ಆಕಾಶಕ್ಕೆ ನಾನು ಒಲಿಯಲು, ಬೇಡುವ ಭೂಮಿಗೆ ಅದು ಒಲಿಯುವುದು. ಬೇಡುವ ಧಾನ್ಯ ದ್ರಾಕ್ಷ ರಸ ತೈಲಗಳಿಗೆ ಭೂಮಿಯು ಒಲಿಯುವುದು. ಬೇಡುವ ಇಜ್ರೇಲಿಗೆ ಅವು ಒಲಿಯುವವು. ನಾನು ದೇಶದಲ್ಲಿ ಇಜ್ರೇಲನ್ನು ನನಗಾಗಿ ಬಿತ್ತಿಕೊಳ್ಳುವೆನು. ಲೋರು ಹಾಮಗಳಿಗೆ ವಾತ್ಸಲ್ಯವನ್ನು ತೋರಿಸುವೆನು. ಲೋ ಅಮ್ಮಿಗೆ ನೀನು ನನ್ನ ಪ್ರಜೆಯೇ ಎಂದು ಹೇಳುವೆನು. ಅವರು ನನ್ನನ್ನು ನನ್ನ ದೇವರೇ ಎಂದು ಭಜಿಸುವರು. ಥ್ಯಾಂಕ್ ಯು. ಹೋಶೇಯ ಪ್ರವಾದನ ಗ್ರಂಥ 3ನೇ ಅಧ್ಯಾಯ ಶಾಂತಮ್ಮ ಶಿಷ್ಟರು ಓದಿರಿ. ಪ್ರತಿ ದ್ರೋಹ ಮಾಡುವಲ್ಲಿ ಪತ್ನಿ ತಪ್ಪದೆ ಪ್ರೀತಿ. ಯಹೋವನು ನನಗೆ ಅನ್ಯ ದೇವತೆಗಳ ಕಡೆಗೆ ತಿರುಗಿಕೊಂಡು ದೀಪ ದ್ರಾಕ್ಷ್ಯ ಅಡಗುಗಳನ್ನು ಪ್ರೀತಿಸುವ ಇಸ್ರಾಯೇಲರನ್ನು ಯಹೋವನು ಪ್ರೀತಿಸುವ ಪ್ರಕಾರ ನೀನು ಮಿಂಡರಿಗೆ ಮಿಡತೆಗೆ ಪ್ರಿಯಳೋ? ವ್ಯಭಿಚಾರ ಸತ್ತಳೋ ಆದ ಹೆಂಗಸನ್ನು ಪ್ರೀತಿಸುತ್ತಾ ಬಾ ಎಂದು ಅಪ್ಪಣೆ ಮಾಡಲು ನಾನು 15 ರೂಪಾಯಿಯನ್ನು 1.5 ಗೋಮೇರ್ ಜವೆ ಗೋಧಿಯನ್ನು ಕೊಟ್ಟು ಅವಳನ್ನು ಕೊಂಡುಕೊಂಡು ಅವಳಿಗೆ ನನಗಾಗಿ ಬಹು ದಿವಸ ತಾಳಿಕೊಂಡಿರು. ಕುಳಿತನ ಮಾಡುವ ಬೇಡ, ಯಾವನನ್ನು ಸೇರಬೇಡ, ನಾನು ಸಹ ನಿನ್ನವನೇ ಎಂದು ಹೀಗೆ ಹೇಳುವೆನು ಎಂದು ಹೇಳಿದ್ದನು. ಇದರಂತೆ ರಾಜ ಮುಖಂಡ ಯಜ್ಞ ಸಭೆ
ಕೋ ವಿಗ್ರಹ ಇವುಗಳಿಲ್ಲದೆ ಇಸ್ರಾಯೇಲರು ಬಹು ದಿವಸ ತಾಳಿಕೊಂಡಿರುವರು. ಅನಂತರ ಅವರು ತಮ್ಮ ದೇವರಾದ ಯೆಹೋವನನ್ನು ತಮ್ಮ ರಾಜನಾದ ದಾವಿದನನ್ನು ಪುನಃ ಆಶ್ರಯಿಸುವರು. ಹೌದು, ಅಂತ್ಯಕಾಲದಲ್ಲಿ ಯೆಹೋವನನ್ನು ಆತನ ದಯವನ್ನು ಭಯಭಕ್ತಿಯಿಂದ ಮರೆ ಹೋಗುವರು. ಥ್ಯಾಂಕ್ ಯು ಶಿಸ್ಟರ್. ಪ್ರತಿಮ ಪ್ರವಾದನಿಗಂತ 4ನೇ ಅಧ್ಯಾಯ ಗೌರಮ್ಮ ಶಿಸ್ಟರ್ ಓದ್ರಿ. ಎಷ್ಟು ಸಿಸ್ಟರ್? ಒಂದು 4ನೇ ಅಧ್ಯಾಯ ಓದಿಸ್ಟರ್. ಪೂರ್ತಿನಾ ಬ್ರದರ್? ಬ್ರದರ್ ವಿಷ್ಣು ಹೌದ್ರಿ, ಹೌದ್ರಿ, ಪೂರ್ತಿ ಓದ್ರಿ. ಪೂರ್ತಿ 15 ವಾಕ್ಯ ಅದಾವ. ಓಕೆ ಬ್ರದರ್. ಹತ್ತೊಂಬತ್ತು ವಚನ ಅದ ನೋಡ್ರಿ. ಓಕೆ ಬ್ರದರ್. ಇಸ್ರಾಯೇಲರೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಯೆಹೋವನು ದೇಶ ನಿವಾಸಿಗಳ ಮೇಲೆ ವಿವಾದ ಹಾಕಿದ್ದಾನೆ, ಏಕೆಂದರೆ ಪ್ರೀತಿ ಸತ್ಯತೆ ದೇವಜ್ಞಾನಿಗಳು ದೇಶವಿಲ್ಲದ ಸುಳ್ಳು ಸಾಕ್ಷಿ ನರಹತ್ಯೆ ಕಳ್ಳತನ ವ್ಯಭಿಚಾರ ಇವುಗಳೇ ನಡೆಯುತ್ತವೆ, ದೊಂಬಿಗಳು ಆಗುತ್ತಲಿವೆ, ದೇಶವೆಲ್ಲ ರಕ್ತಮಯವಾಗಿದೆ. ಹೀಗಿರಲು ದೇಶವು ನರಳುವುದು, ಅದರಲ್ಲಿ ವಾಸಿಸುವ ಸಕಲ ಭೂಜಂತುಗಳು ಆಕಾಶ ಪಕ್ಷಿಗಳು ಬಳಲಿ ಹೋಗುವವು, ಸಮುದ್ರದ ಮೀನುಗಳು ಸಹ ನೀಗಿ ಹೋಗುವವು. ಯಾವನು ಎದುರಿಸಿದಿರಲಿ, ಯಾವನು ಖಂಡಿಸದಿರಲಿ, ನಿಮ್ಮ ಜನರು ಯಾಜಕನೊಂದಿಗೆ ಹೋರಾಡುವಂತಿದ್ದಾರೆ. ಆಹಾ, ಯಾಜಕರೇ, ನೀವು ಹಗಲಿನಲ್ಲಿ ಎಡುವಿರಿ, ರಾತ್ರಿಯಲ್ಲಿ ನಿಮ್ಮೊಂದಿಗೆ ಪ್ರವಾದಿಯು ಎಡುವವರು. ನಾನು ನಿಮ್ಮ ವಂಶ ಮೂಲವನ್ನು ನಾಶ ಮಾಡುವೆನು. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ನೀವು ಜ್ಞಾನವನ್ನು ತಳ್ಳಿಬಿಟ್ಟಿದ್ದರಿಂದ ಇನ್ನು ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿಬಿಡುವೆನು. ನೀವು ನಿಮ್ಮ ದೇವರ ಧರ್ಮೋಪದೇಶವನ್ನು ಮರೆತ ಕಾರಣ ನಾನು ನಿಮ್ಮ ಸಂತತಿಯವರನ್ನು ಮರೆಯುವೆನು. ಅವರು ಹೆಚ್ಚಿದ ಹಾಗೆಲ್ಲ ನನಗೆ ಹೆಚ್ಚೆಚ್ಚಾಗಿ ಪಾಪ ಮಾಡುತ್ತಾ ಬಂದರು. ನಾನು ಅವರ ಮಾನವನ್ನು ಅವಮಾನಕ್ಕೆ ಮಾರ್ಪಡಿಸುವೆನು. ನನ್ನ ಜನರ ಪಾಪವೇ ಅವರಿಗೆ ಜೀವನ. ಅವರು ಧರ್ಮವನ್ನು ಆಶಿಸುತ್ತಾರೆ, ಜನರು ಯಾಜಕರು ಒಂದೇ. ಅವರ ದುಷ್ಕಾರ್ಯಗಳಿಗೆ ಅವರನ್ನು ದಂಡಿಸುವೆನು, ಅವರು ದುಷ್ಕೃತ್ಯಗಳನ್ನು ಅವರಿಗೆ ಕಟ್ಟುವೆನು. ಅವರು ಉಣ್ಣುತ್ತಿದ್ದರೂ ತೃಪ್ತಿ ದೊರೆಯದು, ಹಾದರ ಮಾಡಿದ್ದರೂ ಪ್ರಜ್ಞಾಭಿವೃದ್ಧಿಯಾಗದು. ಯಹೋವನ ಕಡೆಗೆ ಗಮನಿಸುವುದನ್ನು ಬಿಟ್ಟು ಬಿಟ್ಟಿದ್ದಾರಷ್ಟೇ. ವ್ಯಭಿಚಾರ ದ್ರಾಕ್ಷಾರಸ ಮದ್ಯಗಳು ಬುದ್ಧಿಯನ್ನು ಕೆಡಿಸುತ್ತವೆ. ನನ್ನ ಜನರು ತಮ್ಮ ಮರದ ತುಂಡನ್ನು ಪ್ರಶ್ನೆ ಕೇಳುತ್ತಾರೆ. ಅವರ ಕೋಲು ಅವರಿಗೆ ಅರುಹನ್ನು ಉಂಟು ಮಾಡುತ್ತದೆ. ವ್ಯಭಿಚಾರ ಗುಣವು ಅವರನ್ನು ಭ್ರಾಂತಿಗೊಳಿಸಿದೆ. ತಮ್ಮ ದೇವರ ಪ್ರತಿ ಭಕ್ತಿಯಲ್ಲಿ ಸಲ್ಲಿಸದ ದ್ರೋಹಿಗಳಾಗಿದ್ದಾರೆ. ಪರ್ವತಾಗ್ರಗಳಲ್ಲಿ ಯಜ್ಞ ಮಾಡುತ್ತಾರೆ, ಗುಡ್ಡಗಳ ಮೇಲೆ ಧೂಪ ಹಾಕುತ್ತಾರೆ. ಅಲ್ಲೋನ್ ಲಿಬ್ನೆ ಎಲ ಮರಗಳ ನೆರಳು ದಟ್ಟವಾಗಿರುವುದರಿಂದ ಅವುಗಳ ಕೆಳಗೆ ಇವುಗಳನ್ನು ನಡೆಸುತ್ತಾರೆ. ಹೀಗಿರಲು ನನ್ನ ಜನರೇ, ನಿಮ್ಮ ಕುಮಾರಿಯರು ಸೂಳೆಯರಾಗಿ ನಡೆಯುವುದು, ನಿಮ್ಮ ವಧುಗಳು ವ್ಯಭಿಚಾರ ಮಾಡುವುದು ಏನಾಶ್ಚರ್ಯ? ಸೂಳೆಯರಾಗಿ ನಡೆಯುವ ನಿಮ್ಮ ಕುಮಾರಿಯರನ್ನು, ವ್ಯಭಿಚಾರ ಮಾಡುವ ನಿಮ್ಮ ವಧುಗಳನ್ನು ನಾನು ದಂಡಿಸುವುದಿಲ್ಲ. ನೀವೇ ಸೂಳೆಯರನ್ನು ಕರಕೊಂಡು ಓರೆಯಾಗಿ ಹೋಗುತ್ತೀರಿ, ದೇವದಾಸಿಯರೊಂದಿಗೆ ಯಜ್ಞ ಮಾಡುತ್ತೀರಿ. ಆಹಾ, ವಿವೇಕವಿಲ್ಲದ ಜನರು ಕೆಡವಲ್ಪಡುವರು. ಇಸ್ರಾಯೇಲೇ, ನೀನು ಸೂಳೆಯಾಗಿ ನಡೆದರೂ ಯಹೂದವು ದೋಷಕ್ಕೆ ಒಳಗಾಗದಿರಲಿ. ಯಹೂದರೇ, ಗಿಲ್ಲಾಲಿನ ನೆರೆಯದಿರಿ, ಬೇತಾವೆನಿಗೆ ಯಾತ್ರೆ ಹೋಗಬೇಡಿರಿ. ಯೆಹೋವನ ಜೀವದಾಣೆ ಎಂದು ಶಪಥ ಮಾಡಬಾರದು. ಇಸ್ರಾಯೇಲರು ಅಗಡು ಹಸುವಿನಂತೆ ಮೊಂಡುತನದಿಂದ ನಡೆದಿದೆ. ಈಗ ಯೆಹೋವನು ಅದನ್ನು ಕುರಿಯಂತೆ ವಿಶಾಲ ಸ್ಥಳದಲ್ಲಿ ಮೇಯಿಸುವನು. ಎಫ್ರಾಯಿಮ್ ವಿಗ್ರಹಗಳಲ್ಲಿ ಬೆರೆತೋ ಹೋಗಿದೆ, ಅದನ್ನು ಬಿಟ್ಟು ಬಿಡಿರಿ. ಸುರಾಪಾನ ಮುಗಿದ ಕೂಡಲೇ ಸೂಳೆತನದಲ್ಲಿ ಬೀಳುತ್ತಾರೆ. ದೇಶಪಾಲಕರು ಅವಮಾನದಲ್ಲಿ ಅತ್ಯಾಶೆ ಪಡುತ್ತಾರೆ. ಗಾಳಿಯು ಅವರನ್ನು ತನ್ನ ರೆಕ್ಕೆಗಳಲ್ಲಿ ಸುತ್ತಿಕೊಂಡು ಹೋಗುವುದು. ತಾವು ಮಾಡುತ್ತಿದ್ದ ಯಜ್ಞಗಳಿಗೆ ನಾಚಿಕೆ ಪಡುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಹೋಶೇನ ಪ್ರವಾದ ಗಂಗಂತ 5ನೇ ಅಧ್ಯಾಯ ಏಲಪ್ಪ ಬ್ರದರ್ ಓದಿರಿ. ಓದಿ ಬ್ರದರ್.
ಸ್ವಲ್ಪ ಬ್ರೈಟ್ ಇಂದ ಇದಾಯ್ತು ಅದಕ್ಕೆ. ಹೋಶೇನ ಪ್ರವಾದನ ಗ್ರಂಥ 5ನೇ ಅಧ್ಯಾಯ. ಯಾಜಕರೇ ಇದನ್ನು ಕೇಳಿರಿ, ಇಸ್ರಾಯೇಲ್ ಕುಲದವರೇ ಆಲಿಸಿರಿ, ರಾಜ ವಂಶದವರೇ ಕಿವಿಗೊಡಿರಿ. ನೀವು ಮಿಚ್ಚದಲ್ಲಿ ಉರುಳಾಗಿಯೋ ತಾಬೋರಿನಲ್ಲಿ ಬಲಿಯಾಗಿಯೋ ಇದ್ದ ಕಾರಣ ನಿಮಗೆ ನ್ಯಾಯ ತೀರ್ಪು ಬಂದಿದೆ. ನನಗೆ ತಿರುಗಿ ಬಿದ್ದವರು ಅಗಾಧವಾದ ಕೊಲೆಯಲ್ಲಿ ಮಗ್ನರಾಗಿದ್ದಾರೆ. ನಾನೇ ಅವರೆಲ್ಲರನ್ನು ಶಿಕ್ಷಿಸುವೆನು, ಎಫ್ರಾಯಿಮ್ ಅನ್ನು ಬಲ್ಲೆ. ಇಸ್ರಾಯೇಲು ನನಗೆ ಮರೆಯಲ್ಲ. ಎಫ್ರಾಯಿಮೇ, ನೀನೀಗ ಸೂಳೆತನ ಮಾಡಿದ್ದಿ, ಇಸ್ರಾಯೇಲು ಒಲೆಯಾಗಿದೆ. ಅವು ತಮ್ಮ ದೇವರ ಕಡೆಗೆ ತಿರುಗಿಕೊಳ್ಳಲು ಅವುಗಳ ದುಷ್ಕೃತ್ಯಗಳು ಬಿಡವು. ವ್ಯಭಿಚಾರ ಸ್ವಭಾವವು ಅವುಗಳಲ್ಲಿ ನೆಲೆಗೊಂಡಿದೆ. ಯೆಹೋವನನ್ನು ಅರಿಯವು. ಇಸ್ರಾಯೇಲಿಗೆ ಅದರ ಹೆಮ್ಮೆಯೇ ವಿರುದ್ಧ ಸಾಕ್ಷಿಯಾಗಿದೆ. ಇಸ್ರಾಯೇಲು ಎಫ್ರಾಯಿಮು ತಮ್ಮ ದುರ್ಮಾರ್ಗದಲ್ಲಿ ಎಡವಿ ಬಿಡುವು. ಯಹೂದವು ಅವುಗಳೊಂದಿಗೆ ಬೀಳುವುದು. ಅವು ತಮ್ಮ ದನ ಕುರಿಗಳ ಸಂಗಡ ಯಹೋವನನ್ನು ಶರಣು ಹೋಗಲು ಹೊರಡುವವು. ಆತನು ಸಿಕ್ಕನು, ಅವುಗಳ ಕಡೆಯಿಂದ ಮರೆಯಾಗಿದ್ದಾನೆ. ಅವು ಯಹೋವನ ಮಕ್ಕಳಲ್ಲದ ಮಕ್ಕಳನ್ನು ಪಡೆದು ಆತನಿಗೆ ದ್ರೋಹ ಮಾಡಿವೆ. ಅವುಗಳನ್ನು ಅವುಗಳ ಭೂಸ್ವಾಸ್ಥ್ಯಗಳನ್ನು ಈಗ ಈ ಮುಂದಿನ ತಿಂಗಳು ನುಂಗಿಬಿಡುವುದು. ಲಿಬ್ಯದಲ್ಲಿ ತೂರಿಯನ್ನೂದಿರಿ, ರಾಮದಲ್ಲಿ ಕೊಂಬು ಕೂಗಲಿ, ಬೇತಾವಿನಲ್ಲಿ ಆರ್ಭಟಿಸಿರಿ. ಬೇನ್ಯಾಮೀನೇ, ಹಿಂದೆ ನೋಡು, ಖಂಡನೆಯ ದಿನದಲ್ಲಿ ಎಫ್ರಾಯಿಮು ಹಾಳಾಗುವುದು. ಇಸ್ರಾಯೇಲ್ ಕುಲಗಳ ಭವಿಷ್ಯತ್ತಿನ ನಿಶ್ಚಯವನ್ನು ತಿಳಿಯಪಡಿಸಿದ್ದೇನೆ. ಯಹೂದದ ಬೊಕ್ಕಂಡರು ಮೇರೆಯನ್ನು ಒತ್ತುವಂತಿದ್ದಾರೆ. ಅವರ ಮೇಲೆ ನನ್ನ ರೌದ್ರವನ್ನು ನೀರಿನ ಹಾಗೆ ಒಯ್ದು ಬಿಡುವೆನು. ಎಫ್ರಾಯಿಮು ವ್ಯರ್ಥಾಚಾರಗಳನ್ನು ಅನುಸರಿಸಲು ಮನಸ್ಸು ಮಾಡಿದ ಕಾರಣ ಅದು ದೇವರ ನ್ಯಾಯ ತೀರ್ಪಿಗೆ ಗುರಿಯಾಗಿ ಹಿಂಸಿಸಲ್ಪಟ್ಟಿದೆ, ಜಜ್ಜಲ್ಪಟ್ಟಿದೆ. ನಾನು ಎಫ್ರಾಯಿಮಿಗೆ ನುಸಿ ಯಹೂದ ಕುಲಕ್ಕೆ ಕುಟ್ಟೆ. ಹೀಗಿರಲು ಎಫ್ರಾಯಿಮು ತಾನು ರೋಗಿ ಎಂದು ತಿಳಿದುಕೊಂಡಿತು. ಯಹೂದವು ತನ್ನ ರಣವನ್ನು ನೋಡಿಕೊಂಡಿತು. ಆಗ ಎಫ್ರಾಯಿಮು ಅಶ್ಶೂರದ ಕಡೆಗೆ ತಿರುಗಿಕೊಂಡು ಜಗಳ ಗಂಟ ಮಹಾರಾಜನ ಬಳಿಗೆ ದೂತರನ್ನು ಕಳುಹಿಸಿತು. ಆದರೆ ಅವರು ಅವನನ್ನು ಸ್ವಸ್ಥ ಮಾಡಲಾರರು, ನಿಮ್ಮ ರಣವನ್ನು ಗುಣಪಡಿಸಲಾರನು. ನಾನು ಎಫ್ರಾಯಿಮಿಗೆ ಸಿಂಹವು, ಯಹೂದ ಕುಲಕ್ಕೆ ಪ್ರಾಯದ ಸಿಂಹವು ಆಗಿರುವೆನು. ನಾನೇ ಸೀಳಿ ಬಿಟ್ಟು ಹೋಗುವೆನು, ಎತ್ತಿಕೊಂಡು ಒಯ್ಯಲು ಯಾರು ಬಿಡಿಸರು. ಇಸ್ರಾಯೇಲಿನ ವ್ಯರ್ಥ ಪಶ್ಚಾತ್ತಾಪ, ನನ್ನ ಜನರು ತಮ್ಮ ದೋಷ ಫಲವನ್ನು ಅನುಭವಿಸಿ ನನ್ನ ಪ್ರಸನ್ನತೆಯನ್ನು ಬೇಡಿಕೊಳ್ಳುವ ತನಕ ನಾನು ನನ್ನ ವಾಸಸ್ಥಾನಕ್ಕೆ ಹಿಂದಿರುಗಿ ಹೋಗುವೆನು. ಅವರು ಇಕ್ಕಟ್ಟಿಗೆ ಸಿಕ್ಕಿದ ಕೂಡಲೇ ನನ್ನನ್ನು ಆಶ್ರಯಿಸುವರು. ದೇವರಿಗೆ ಸ್ತೋತ್ರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೊನೆ ಪ್ರಾರ್ಥನೆ ಶಾಂತಾನುಷ್ಠಾರ ಪ್ರಾರ್ಥನೆ ಮಾಡ್ರಿ. ಶಾಂತಾನುಷ್ಠಾರ ಬ್ರದರ್, ಪ್ರೇಯರ್ ಮಾಡ್ತೀರಿ? ಬ್ರದರ್ ಮಾಡ್ತೀನಿ. ಓಕೆ ಬ್ರದರ್, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ಅಪ್ಪ ಈ ರಾತ್ರಿ ವೇಳೆಯಲ್ಲಿ ತಂದೆ ಚಿಕ್ಕ ಹಿಂಡಾಗಿ ಸಭೆಯಾಗಿ ನಾವು ಕೂಡಿ ಬರುವಂತೆ ನಿಮ್ಮ ಸಮ್ಮುಖದಲ್ಲಿ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತುತಿ ಸ್ತೋತ್ರಗಳನ್ನ ಸಮರ್ಪಿಸ್ತಾ ಇದ್ದೀವಪ್ಪ. ಹೌದು ತಂದೆ, ಚಿಕ್ಕ ಹಿಂಡ ಎದರಬೇಡಿ ಅಂತ ಹೇಳಿದ್ಯಾ ತಂದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ನಾವು ಚಿಕ್ಕ ಹಿಂಡಾಗಿದ್ದೇವ್ರೆ, ನಿನ್ನನ್ನು ಹುಡುಕುವರಂತರಾಗಿದ್ದೀವಿ. ನಿನ್ನ ಸತ್ಯಾರ್ಥಗಳನ್ನ ತಿಳ್ಕೊಂಡು ಅದರಂತೆ ನಡೆಯೋದಿಕ್ಕೆ ಅಪ್ಪ, ನಮ್ಮ ದೋಷ ಫಲ ಏನಾದ್ರೂ ಅಪ್ಪ ನಮಗೆ ಮರೆಯಾಗಿ ತಂದೆ ಅದೇ ದೇವ್ರೆ ಇರೋದಾದ್ರೆ ದಯಮಾಡಿ ಅದನ್ನ ತಂದೆ ಅದೇ ದೇವ್ರೆ ನಿನ್ನ ಪರಿಶುದ್ಧವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಒಂದು ಸತಿ ಕ್ಷಮಿಸಿ ನಮ್ಮನ್ನ ಶುದ್ಧಿ ಮಾಡ್ಬೇಕೆಂದು ಪ್ರಾರ್ಥಿಸ್ತೀನಿ ತಂದೆ. ಅಪ್ಪ ಓಶಾಯನ ಬರೆದಂತವನು ಕರ್ತನೆ ಓದೋದಿಕ್ಕೆ ದೇವ್ರೆ, ನಮ್ಮೆಲ್ಲರಿಗೂ ನಿನ್ನ ಕೃಪೆ ಅನುಗ್ರಹವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಓದಿದಂತೆಲ್ಲ ನನ್ನ ಸಹೋದರ ಸಹೋದರನ ಬಲಪಡಿಸ್ರಿ, ಆಶೀರ್ವದಿಸ್ರಿ ಅಪ್ಪ. ಅದು ಕರ್ತನೆ ಓದಿಸೋದಕ್ಕೆ ಬ್ರದರ್ಗೆ ಕೊಟ್ಟಂತ ಅಪ್ಪ ರೇಷ್ಮ ಕೂಡ ನಿನ್ನ ಕರದಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೀನಪ್ಪ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಬ್ರದರ್ ಕರ್ತನೆ ಈ ನಿನ್ನ ಕಾರ್ಯದಲ್ಲಿ ಉಪಯೋಗ ಆಗುವಂತೆ ಬಲಪಡಿಸ್ಬೇಕೆಂದು ನಾನು ಸ್ತೋತ್ರ ಮಾಡ್ತೀನಿ ತಂದೆ. ಅವರ ಕುಟುಂಬವನ್ನು ಕೂಡ ನಿಮ್ಮ ಪವಿತ್ರ ಕಾರ್ಯದಲ್ಲಿ ಸಮರ್ಪಿಸಿ ಕೊಡ್ತಾ ಇದ್ದೀನಿ. ನಮಗೆ
ಅಪ್ಪ ಬೋಧಿಸುವಂತ ಸೇವಕರ ಕುಟುಂಬ ಎಲ್ಲ ನಮ್ಮ ಸಭೆಯವರು ನಾಲ್ಕು ದಿಕ್ಕಾಗಿಲ್ಲಿ ಇರುವಂತ ಎಲ್ಲ ಚಿಕ್ಕ ಹಿಂಡೆಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸ್ತಾ ಇದ್ದೀನಿ. ಯಾರು ಅಸ್ವಸ್ಥರಾಗಿದ್ದಾರೋ ಅಪ್ಪ, ಯಾರು ಕರ್ತನೇ ಶೋಧನೆ ಇದ್ದಾರೋ ಎಲ್ಲಾರು ನಿಮ್ಮ ನೆನಪಿಗೆ ತರ್ತಾ ಇದ್ದೀನಪ್ಪ. ನಿನ್ನ ಪರಿಶುದ್ಧವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಒಬ್ಬೊಬ್ಬರನ್ನು ಸ್ವಸ್ಥಪಡಿಸಬೇಕೆಂದು ಪ್ರಾರ್ಥಿಸುತ್ತ, ನಮಗೆ ಎಲ್ಲಾರ್ಗು ಕೊಟ್ಟಂತ ರಕ್ಷಕನು ವಿಮೋಚಕನಾದಂತ ಇನ್ನೊಬ್ಬನೇ ಮಗನಾದ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೀನಿ ನನ್ನ ಪರಲೋಕ ಜೀವವುಳ್ಳ ತಂದೆ. ಆಮೇನ್. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು.